ಚಿರು ಅಗಲಿಕೆಯ ನಂತರ ಮೇಘನ ಸರ್ಜ್ ಅವರು ಮತ್ತೆ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡುತ್ತಿದ್ದಾರೆ. ತತ್ಸಮ ತದ್ಭವ ಚಿತ್ರದ ಮುಖಾಂತರ ಮತ್ತೆ ಇಂಡಸ್ಟ್ರಿ ಕಡೆ ಮುಖ ಮಾಡಿರುವ ಮೇಘನ ಸರ್ಜ್ ಅವರು ಇವತ್ತು ಇನ್ನೇನು ಸಿನಿಮಾ ರಿಲೀಸ್ಗೂ ಕೂಡ ರೆಡಿ ಇದೆ. ಸೊ ಇವತ್ತು ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳಿಗಾಗಿ ತತ್ಸಮ ತದ್ಭವದ ಒಂದು ವಿಶೇಷವಾದಂತಹ ಒಂದು ಶೋ ಇದೆ. ಸೊ ನನ್ನ ಜೊತೆಲಿ ಈಗ ವಿಶೇಷವಾದಂತಹ ಅತಿಥಿ ಅಂತಾನೆ ಹೇಳ್ಬೋದು ಮೇಘನ ಸರ್ಜ್ ಅವರು ಇದ್ದಾರೆ. ಅವ್ರದ ಸಿನಿಮಾ ನೋಡೋದಕ್ಕೆ ಸೆಲೆಬ್ರಿಟಿಗಳ ಜೊತೆ ಕೂರೋದಕ್ಕೆ ಬಂದಿದ್ದಾರೆ. ಮೇಡಮ್ ಕಂಗ್ರಾಚ್ಯುಲೇಷನ್. ಒಂದಷ್ಟು ದಿನಗಳ ನಂತರ ಒಂದಷ್ಟು ಅಡೆತಡೆಗಳ ನಂತರ ಮತ್ತೆ ಮೇಘನ ಸರ್ಜ್ ಅವರು ನಮ್ಮ ಚಂದನವನದ ಕಡೆಗೆ ಬಂದಿದ್ದಾರೆ. ಒಳ್ಳೇದಾಗ್ಲಿ, ಇವತ್ತು ಸೆಲೆಬ್ರಿಟಿ ಶೋ, ಸಾಕಷ್ಟು ಜನ ಬರ್ತಿದ್ದಾರೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ಒಂದು ಐ ಥಿಂಕ್ ಒಂದು 3 ವರ್ಷ ಮೇಲೆ ಆಗಿತ್ತು ನೀವು ಸಿನಿಮಾದಿಂದ ದೂರ ಇದ್ದು. ಸೊ ಇವತ್ತು ಒಂದಷ್ಟು ಜನ ಬರ್ತಿರೋದು ಎಷ್ಟು ಖುಷಿ ಇದೆ ಮೇಡಮ್? ಆಕ್ಚುಲಿ ನನ್ನ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ, ನನಗಿಂತ ಎಕ್ಸೈಟೆಡ್ ಆಗಿ ನೀವಿದ್ದೀರಾ. ಸೊ ಐ ಥಿಂಕ್ ಐ ಡೋಂಟ್ ನೋ, ಹ್ಯಾಂಡ್ಸ್ ಕೋಲ್ಡ್ ಇದೆಲ್ಲ. ಯಾಕಂದ್ರೆ ಮೇಡಮ್, ಮೇಘನ ಸರ್ಜ್ ಅವ್ರನ್ನ ನಾವು ಕಳೆದ ಒಂದು 3-4 ವರ್ಷಗಳ ನಂತರ ಅವರ ಮನೆ ಮತ್ತು ಮನದ ಪರಿಸ್ಥಿತಿಯನ್ನ ನೋಡಿದ್ವಲ್ಲ. ಸೊ ಇವತ್ತು ನೋಡ್ತಾ ಇರೋದಕ್ಕೂ ನಮಗೆ ಒಂಥರ ಸರ್ಪ್ರೈಸ್ ಮತ್ತೆ ಖುಷಿ ಅನ್ನಿಸ್ತು. ನಿಮ್ ಖುಷಿನೇ ನನ್ ಖುಷಿ. ನಿಮ್ಗೆಲ್ರಿಗೋಸ್ಕರ ಮಾಡಿರೋ ಸಿನಿಮಾ ಇದು. 2 ವರ್ಷದ ಒಂದು ಜರ್ನಿ. ಈ ಜರ್ನಿಗೆ ಇವತ್ತು ಜಡ್ಜ್ಮೆಂಟ್ ಡೇ ತರ ಇದೆ ನನಗೆ. ಸೊ ನರ್ವಸ್ ಆಗಿದ್ದೀನಿ. ಸ್ನೇಹಿತರೆಲ್ಲ ಸೇರಿ ಮಾಡಿರುವಂತಹ ಚಿತ್ರ ಮೇಡಮ್. ಸೊ ನಿರ್ಮಾಣ ನೀವೇ, ನಿರ್ದೇಶಕರು ನಿಮ್ಮ ಬಳಗದವರೇನೆ, ಸೊ ನಟನೆಯೂ ಕೂಡ ಸ್ನೇಹಿತರೆ, ಅದರಲ್ಲೂ ಪ್ರಜ್ವಲ್ ಅವರಿದ್ದಾರೆ, ನೀವಿದ್ದೀರಾ. ಸೊ ಇದೊಂಥರ ಫ್ಯಾಮಿಲಿ ಸಿನಿಮಾ ಅನ್ಬೋದು, ಕೌಟುಂಬಿಕ ಚಿತ್ರ ಇದು. ಸೊ ನಮ್ಮ ಕುಟುಂಬದವ್ರು ಎಲ್ಲರೂ ಇದ್ದಾರೆ ಇದರಲ್ಲಿ. ಸೊ ನಿಮ್ಮ ಕುಟುಂಬದವ್ರು ಎಲ್ಲರೂ ಬಂದು ನಮ್ಮ ಕುಟುಂಬದ ಈ ಸಿನಿಮಾನ ನೋಡಬೇಕು ಅಂತ. ಧ್ರುವ ಸರ್ಜ್ ಅವರು ಬರ್ತಿದ್ದಾರೆ ಸಿನಿಮಾ ನೋಡೋದಕ್ಕೆ. ಈಗ ಚಾನೆ ನಾನು ಕೇಳ್ಪಟ್ಟೆ, ನಂದು 10 ನಿಮಿಷದಲ್ಲಿ ಜಾಯ್ನ್ ಆಗ್ತಾರಂತೆ. ಸೊ ನಿಮ್ಮ ಎಲ್ಲ ಹೆಜ್ಜೆಗಳಲ್ಲೂ ಕೂಡ ಧ್ರುವ ಅವರು ಜೊತೆಯಲ್ಲಿದ್ದಾರೆ, ಎಷ್ಟು ಖುಷಿ ಆಗುತ್ತೆ ಮೇಡಮ್? ಐ ಥಿಂಕ್ ಅದು ನಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್. ಸೊ ವಿ ಇಟ್ ಈಸ್ ಅ ಪ್ರಾಮಿಸ್ ವಿ ಹವ್ ಮೇಡ್ ಟು ಈಚ್ ಅದರ್ ದಟ್ ನಾನು ಯಾವಾಗಲೂ ಧ್ರುವನ್ ಜೊತೆ, ಅವನ ಪ್ರತಿ ಹೆಜ್ಜೆಯಲ್ಲೂ ನಾನು ಇರ್ತೀನಿ, ನನ್ನ ಪ್ರತಿ ಹೆಜ್ಜೆಯಲ್ಲೂ ಧ್ರುವ ಇರ್ತೇನೆ. ಸೆಪ್ಟೆಂಬರ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಚಿರು ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಮತ್ತೆ ಒಂದು ಫ್ಯಾಮಿಲಿ, ನಿಮ್ಮ ಸರ್ಜ್ ಅವ್ರ ಫ್ಯಾಮಿಲಿಗೆ ಅಕ್ಟೋಬರ್ ಒಂದು ಲಕ್ಕಿ ತಿಂಗಳು. ಇನ್ನು ಸೆಪ್ಟೆಂಬರ್ ಅಲ್ಲಿ ನಿಮ್ ಸಿನಿಮಾ ರಿಲೀಸ್ ಆಗ್ತಿದೆ, ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಅವ್ರ ಬರ್ತಾರೆ, ಚಿರು ಅವ್ರ ನಿಮ್ ಮಗನು ಕೂಡ, ನೆಕ್ಸ್ಟ್ ಧ್ರುವ ಸರ್ಜ್ ಅವ್ರ ಮಗನು, ಹೊಸ ಮಗನು ಕೂಡ ಅಕ್ಟೋಬರ್ ಅಲ್ಲೇ ಹುಟ್ಟಬಹುದ ಅಂತ ನಾನ್ ವೇಟ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ ಅಲ್ಲೇ ಆಯ್ತು ಅಂದ್ರೆ ನಮ್ಗೆ ಲೈಕ್ ದಿ ಬೆಸ್ಟ್. ಈಗ ಸ್ನೇಹಿತರೆಲ್ಲ ಬಂದಿದ್ದಾರೆ ಮೇಡಮ್, ಫಸ್ಟ್ ಹೋಗಿ ಸಿನಿಮಾ ನೋಡಿ, ಅದಾದ ನಂತರ ಮತ್ತೆ ಸ್ನೇಹಿತರ ಬಗ್ಗೆ, ನಿಮ್ಮ ಸಿನಿಮಾ ಬಗ್ಗೆ ಎಲ್ಲ ಮಾಡಿದ್ರೆ. ಆದ್ರೂ ನಿಮ್ ಮಗ ಕಾಣಿಸ್ತಾ ಇಲ್ಲ, ಅಮ್ಮನ ಸಿನಿಮಾ ನೋಡಕ್ ಬಂದಿಲ್ವಾ? ಅಜ್ಜಿ ತಾತ ಜೊತೆ ಬರ್ತಾ ಇದ್ದಾನೆ ಅಂತ ಕೇಳ್ಪಟ್ಟೆ. ಸೊ ನಾನ್ ಫಸ್ಟ್ ಬಂದಿದ್ದೀನಿ, ರಾಯನ್ ಬರ್ತಾನೆ. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ನಾವು. ಓಕೆ, ಇದಿಷ್ಟು ಮೇಘನ ಸರ್ಜ್ ಅವ್ರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಸತೀಶ್ ಕನಕ್ಪುರ, ನ್ಯೂಸ್ 18 ಕನ್ನಡ, ಬೆಂಗಳೂರು.